ಓದುತ್ತಿರುವವರು ಸಮಸ್ತ ಕ್ರೈಸ್ತ ಬಾಂಧವರ ಪರವಾಗಿ ನೆಲ್ಸನ್ ಗೊನ್ಸಾಲ್ವಿಸ್. ಅತಿ ವಂದನೀಯ ಆರ್ಚ್ ಬಿಷಪ್ ಡಾಕ್ಟರ್ ಪೀಟರ್ ಮಚಾಡೋರವರೇ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆತ್ತುವನು ಎಂಬ ಬೈಬಲ್ನ ವಾಕ್ಯವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಸತ್ಯವಾಗಿದೆ. ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾದ ನೀವು ನಿಮ್ಮನ್ನು ತಗ್ಗಿಸಿಕೊಂಡು ಈ ಉನ್ನತ ಹುದ್ದೆಯನ್ನು ಅಲಂಕರಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. May 26, 1954 ದಿವಂಗತ ಅಂತೋನಿ ಮಚಾಡೋ ಮತ್ತು ದಿವಂಗತ ಅವ್ಲಿನ್ ಮಚಾಡೋರವರ ದ್ವಿತೀಯ ಸುಪುತ್ರನಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಕ್ಷೇತ್ರವಾದ ಹೊನ್ನಾವರದ ಕುಟುಂಬದಲ್ಲಿ ನೀವು ಜನಿಸಿದಿರಿ. ಪ್ರಾಥಮಿಕ ಶಿಕ್ಷಣವನ್ನು ಹೊನ್ನಾವರದಲ್ಲಿಯೇ ಪೂರೈಸಿ ತರುವಾಯ ಬೆಳಗಾವಿಯ ಸೇಂಟ್ ಪೌಲ್ಸ್ ಹೈಸ್ಕೂಲಿನಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದಿರುತ್ತೀರಿ. ಆನಂತರ ಬೆಳಗಾವಿಯ ಸೇಂಟ್ ಮೈಕಲ್ಸ್ ಮೈನರ್ ಸೆಮಿನರಿಯನ್ನು ಸೇರುವ ಸದವಕಾಶ ನಿಮಗೆ ಲಭಿಸಿತು. ತದನಂತರ ತತ್ವಶಾಸ್ತ್ರ ಮತ್ತು ದೇವಶಾಸ್ತ್ರ ಶಿಕ್ಷಣಕ್ಕಾಗಿ ನೀವು ಪುಣೆಗೆ ತೆರಳಿರುತ್ತೀರಿ. ಹಾಗೆಯೇ ಕಾಮರ್ಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪುಣೆ ವಿಶ್ವವಿದ್ಯಾಲಯದಿಂದ ಪಡೆದಿರುತ್ತೀರಿ. December 8, 1978 ಯಾಜಕಿ ದೀಕ್ಷೆಯನ್ನು ಅಂದಿನ ಬಿಷಪ್ ರವರಾದ ದಿವಂಗತ ವಿಲಿಯಂ ಡಿಮೆಲ್ಲೋರವರಿಂದ ಪಡೆದ ನೀವು ನಿಮ್ಮನ್ನೇ ಕ್ರಿಸ್ತನ ಸೇವೆಗಾಗಿ ಮುಡಿಪಾಗಿಟ್ಟಿರುತ್ತೀರಿ. ಸೂರ್ಯೋದಯಕ್ಕೂ ಮೊದಲು ಕಾರ್ಯ ಆರಂಭಿಸಿ ಸೂರ್ಯಾಸ್ತದ ತರುವಾಯವು ಕಾರ್ಯ ಪ್ರವೃತ್ತರಾಗಿದ್ದು ಗಂಟೆಗಳು 24 ಇದ್ದರೂ 25 ಗಂಟೆಗಳು ಲಭಿಸಿರುವಂತೆ ಕಾರ್ಯದಲ್ಲಿ ಮಗ್ನರಾಗಿ ಇಂಥ ದೊಡ್ಡ ಸಾಧನೆ ಮಾಡಿರುವುದು ನಿಮಗೆ ಗೌರವವಾದರೆ ನಮ್ಮೆಲ್ಲರಿಗೂ ಅಭಿಮಾನ. ಕಾರವಾರ ಧರ್ಮ ಪ್ರಾಂತ್ಯದ ಬಿಷಪ್ರ ಮೊದಲ ಕಾರ್ಯದರ್ಶಿಯಾಗಿ ಹಾಗೂ ಅಂಗಡಿ, ಸಿದ್ದಾಪುರ, ದಾಂಡೇಲಿ, ಶಿರ್ಸಿ ಮತ್ತು ಕೋಣೆಯ ಹೈಚರ್ಚ್ನಲ್ಲಿ ಧರ್ಮಗುರುಗಳಾಗಿ ನೀವು ಸಲ್ಲಿಸಿದ ಸೇವೆ ಅನನ್ಯವಾದದ್ದು. 1983 ಸಿದ್ದಾಪುರಕ್ಕೆ ಬಂದ ನೀವು ಕಡು ಬಡತನದ ಹಾಗೂ ಹಲವಾರು ಸಂಕಷ್ಟಗಳ ನಡುವೆಯೂ ಸಿದ್ದಾಪುರದಲ್ಲಿ ಭವ್ಯ ಮತ್ತು ನವೀನವಾದ ಹೋಲಿ ರೋಸರಿ ಚರ್ಚ್ ಅನ್ನು ಸ್ಥಾಪಿಸಿದ್ದೀರಿ. ಸಿದ್ದಾಪುರದ ಆಡುಕಟ, ಮನಮನೆ, ಮಾವಿನ ಗುಂಡಿಗಳಲ್ಲಿ ಚಾಪೆಲ್ಗಳ ದುರಸ್ತಿ ಮಾಡಿ ಆಸ್ತಿ ನಿವೇಶನದ ದಾಖಲೆ ಪತ್ರಗಳನ್ನು ಕ್ರಮಬದ್ಧವಾಗಿ ಇಟ್ಟಿರುತ್ತೀರಿ. ಅಂತೆಯೇ ಕೃಷಿಗೆ ಸಹಕಾರಿಯಾಗಲೆಂದು ಬಳ್ಳಟ್ಟೆ ಫಾರ್ಮ್ ಅನ್ನು ಸಿದ್ದಾಪುರ ಚರ್ಚಿಗೆ ಒದಗಿಸಿರುವುದು ನಿಮ್ಮ ಅವಿರತ ಶ್ರಮಕ್ಕೆ ಸಿಕ್ಕ ಪ್ರತಿಫಲ. ನಿಯೋ ಕ್ಯಾಟಿಕುಮನ್ ವೇ ಸ್ಥಾಪಿಸಿ ಇಲ್ಲಿಯ ಜನತೆಗೆ ಬೈಬಲ್ನ ಮಹತ್ವ ತಿಳಿಯುವಂತೆ ಮಾಡಿದ್ದೀರಿ. ಸಿದ್ದಾಪುರಕ್ಕೆ ಎಸ್ಎಂಎಂಐ ಭಗಿನಿಯರು ಬರಲು ಕಾರಣೀಕರ್ತರೆ ನೀವು. ಕೇವಲ ಧಾರ್ಮಿಕ ಸಂಸ್ಥೆಗಳಲ್ಲದೆ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ನಿಮ್ಮ ಕೊಡುಗೆ ಅಪಾರ. ಸಿದ್ದಾಪುರದ ಕ್ರೈಸ್ತ ಜನತೆಯ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಎಸ್ಎಂಎಂಐ ಸಂಸ್ಥೆಯ ಮೂಲಕ ಶಾಲೆ ಸ್ಥಾಪನೆಗೆ ಅವಕಾಶ ನೀಡಿರುತ್ತೀರಿ. ಮತಭೇದವಿಲ್ಲದೆ ಮನೆಗಳನ್ನು ಹಾಗೂ ವಾಶ್ರೂಮ್ಗಳನ್ನು ಕಟ್ಟಿಸಿಕೊಟ್ಟಿದ್ದು ಬಡವರ ಮೇಲೆ ನಿಮಗಿದ್ದ ಪ್ರೀತಿ ಮತ್ತು ಕಾಳಜಿಯ ಪ್ರತೀಕವೇ ಸರಿ. ಸ್ಥಳೀಯ ಲಯನ್ಸ್ ಕ್ಲಬ್ನ ಕ್ರಿಯಾಶೀಲ ಕಾರ್ಯದರ್ಶಿಯಾಗಿ ಬೆಸ್ಟ್ ಸೆಕ್ರೆಟರಿ ಅವಾರ್ಡ್ ಪಡೆದು ಭೇಷ್ ಎನಿಸಿಕೊಂಡಿರುತ್ತೀರಿ. ನಂತರ ಸಿದ್ದಾಪುರದ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸ್ಥಾನವು ನಿಮ್ಮನ್ನು ಅರಸಿ ಬಂದಿದ್ದು ಅದನ್ನು ಶ್ರದ್ಧೆಯಿಂದ ನಿಭಾಯಿಸಿ ಎಲ್ಲರೊಂದಿಗೆ ಬೆರೆಯುವವರು ಎಂಬ ಮೆಚ್ಚುಗೆಗೆ ಪಾತ್ರರಾಗಿರುತ್ತೀರಿ. ವಿದ್ಯೆ ಕಲಿಯಲು ಆಸಕ್ತಿ ತೋರಿದ ಅದೆಷ್ಟೋ ವ್ಯಕ್ತಿಗಳನ್ನು ಗಮ್ಯ ಸ್ಥಾನಕ್ಕೆ ತಲುಪಿಸಿ ಅವರ ಭವಿಷ್ಯ ಉಜ್ವಲವಾಗಿಸಿದ ಮಹಾನ್ ವ್ಯಕ್ತಿ ನೀವು. ಅಂದು ನಿಮ್ಮಿಂದ ಸ್ಫೂರ್ತಿ ಪಡೆದ ಹಲವರು ಇಂದು ಸರ್ಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯ. ಹಿಂದೂ, ಮುಸ್ಲಿಂ ಎಂಬ ಭೇದವಿಲ್ಲದೆ ಎಲ್ಲ ಧರ್ಮದವರ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದ ಪರಿ ನಿಮ್ಮ ಸರ್ವಧರ್ಮ ಸಮನ್ವಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ.
ನಂತರ ನೀವು ರೋಮ್ಗೆ ತೆರಳಿ ಧರ್ಮಸಭೆಯ ಕಾನೂನಿನಲ್ಲಿ ಡಾಕ್ಟರೇಟ್ ಪದವಿ ಪಡೆದಿರುತ್ತೀರಿ. ವಿನ್ನರ್ಸ್ ಡು ನಾಟ್ ಡೂ ಡಿಫ್ರೆಂಟ್ ಥಿಂಗ್ಸ್ ಬಟ್ ದೇ ಡೂ ಥಿಂಗ್ಸ್ ಡಿಫ್ರೆಂಟ್. ಹೌದು, ಈ ಮಾತಿಗೆ ಪೂರಕವೆಂಬಂತೆ ಶಿರಸಿ ನಗರದಲ್ಲಿ ನವ್ಯ ವಿನ್ಯಾಸ ಭರಿತ ಎಲ್ಲರನ್ನೂ ಬೆರಗುಗೊಳಿಸುವ ಸಂತ ಅಂತೋನಿ ದೇವಾಲಯವನ್ನು ಸ್ಥಾಪಿಸಿ ಸಮಸ್ತರ ಗಮನ ಸೆಳೆದ ನೀವು ಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿದ್ದೀರಿ ಎಂಬುದಕ್ಕೆ ಸಾಕ್ಷಿಯಾಗಿದೆ. ನೀವು ಹುಟ್ಟಿದ್ದು ಬಡತನದಲ್ಲಿಯಾದರೂ ನಿಮ್ಮ ಮನಸ್ಸಿಗೆ ಆ ಬಡತನವಿಲ್ಲ, ಅದು ಎಂದಿಗೂ ಶ್ರೀಮಂತ. ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ಗೆ ಹೆಸರಾದ ನೀವು ಫೆಬ್ರವರಿ 2, 2006 ಬೆಳಗಾವಿ ಧರ್ಮ ಪ್ರಾಂತ್ಯದ ಬಿಷಪ್ ಆಗಿ ನೇಮಕವಾಗುವ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ವ್ಯಕ್ತಿಯೋರ್ವ ಬಿಷಪ್ ಆಗುವ ಖಾತೆ ತೆರೆದ ಮೊದಲಿಗರಾಗಿದ್ದೀರಿ ಎಂಬ ಹೆಗ್ಗಳಿಕೆ ನಿಮ್ಮದು. ಆಧ್ಯಾತ್ಮಿಕ ಚಿಂತಕರು, ಸಮೃದ್ಧ ಓದುಗರು, ಉತ್ತಮ ವಾಗ್ಮಿಗಳು ಆದ ನೀವು 2018 March 19 ಬೆಂಗಳೂರಿನ 7th Archbishop ಆಗಿ ನೇಮಕಗೊಂಡಿದ್ದು ನಿಮ್ಮ ಸುಪ್ತ ಪ್ರತಿಭೆಗೆ ತಂದ ಫಲವಾಗಿದೆ ಎಂಬುದು ಉತ್ಪ್ರೇಕ್ಷೆಯ ಮಾತಲ್ಲ. ಇಷ್ಟೆಲ್ಲ ಸಾಧನೆಗಳನ್ನೊಮ್ಮೆ ಮೆಲುಕು ಹಾಕಿದಾಗ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತು ನಿಮಗೆ ಹೇಳಿ ಮಾಡಿಸಿದಂತಿದೆ. ಜ್ಯೋತಿಯೊಂದು ತಾನುರಿದು ಜಗವ ಬೆಳಗುವಂತೆ ನೀವು ಕ್ರೈಸ್ತ ಧರ್ಮದ ಏಳ್ಗೆಗಾಗಿ ಪಣ ತೊಟ್ಟು ಸಾಧನೆಯ ಮೇರು ಶಿಖರವನ್ನೇರುತ್ತಿರುವುದು ನಮ್ಮೆಲ್ಲರ ಮನದಲ್ಲಿ ಸಂತಸ ತಂದಿದೆ. ಇಂತಹ ಅವಿರತ ಶ್ರಮದಿಂದ ಅತ್ಯುನ್ನತ ಪದವಿಗೇರಿದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಮಚಾಡೂರವರೇ, ಸದಾ ನಿಮ್ಮ ಧಾರ್ಮಿಕ ಸೇವೆ ಹಾಗೂ ಆರೋಗ್ಯಭರಿತ ಜೀವನವನ್ನು ಆಶಿಸುವ ಸ್ಥಳೀಯ ವಿಚಾರಣಾ ಗುರುಗಳು, ಸಹಾಯಕ ಗುರುಗಳು, ಧರ್ಮ ಭಗಿನಿಯರು ಹಾಗೂ ಸಿದ್ದಾಪುರ ತಾಲೂಕಿನ ಸಕಲ ಕ್ರೈಸ್ತ ಬಾಂಧವರು, ಕಾರ್ಯಕ್ರಮವನ್ನು ಚಂದಗಾಣಿಸಿದ ಶ್ರೀಯುತ ನೆಲ್ಸನ್ ಗೊನ್ಸಾಲಿಸ್ ರವರಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳು. ಇದೀಗ ಗಣ್ಯರಿಗೆ ಗೌರವವನ್ನು ಸಲ್ಲಿಸಬೇಕೆಂದು ವಂದನೀಯ ಗುರುಗಳಾದ ಡೇವಿಡ್ ಪಿಂಟೋ.